ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಬೆಳಗ್ಗಿನ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ರುಟೀನ್ ಅಂತ ಏನಿಲ್ಲ, ಸಿಂಪಲ್ ಆಗಿರುತ್ತೆ. ಎಲ್ಲರ ಮನೆಯಲ್ಲಿಯೂ ಇರುವಂತಹ ವಿಷಯನೇ ಬೆಳಗ್ಗೆ. ಅದೆಷ್ಟು ಅವಸರದಲ್ಲಿ, ಅದೆಷ್ಟು ಅರ್ಜೆಂಟ್ ಇರುತ್ತಂತ ಹೇಳೋಕ್ಕೆ ಆಗೋದಿಲ್ಲ ನಮಗೆ. ಅಷ್ಟು ಅವಸರದಲ್ಲಿ ಮಾಡುವಂತಹ ದಿನಚರಿ ನಮ್ಮದು ಎಲ್ಲರದು. ನಾನು 4 ಗಂಟೆಗೆ ಹೇಳ್ತೇನೆ ಅಥವಾ 5 ಗಂಟೆಗೆ ಹೇಳ್ತೇನೆ, ದಿನಾಲು ಇದೇ ಟೈಮ್ಗೆ ಹೇಳ್ತೇನೆ. ಲೇಟ್ ಮಾಡೋದಿಲ್ಲ, 5 ನಿಮಿಷನೂ ಲೇಟ್ ಮಾಡೋದಿಲ್ಲ, ಆ ಥರ ಏನೂ ಹೇಳೋದಿಲ್ಲ. ನಾರ್ಮಲಾಗಿ ನೈಟ್ ಬೇಗ ಮಲಗಿದ್ರೆ ಬೆಳಗ್ಗೆ ಬೇಗ ಸ್ವಲ್ಪ ಹೇಳ್ತೇನೆ. ಅದಕ್ಕಿಂತ ಜಾಸ್ತಿ ಏನಂತ ಹೇಳಿದ್ರೆ, ಬೆಳಗ್ಗೆ ಏನು ತಿಂಡಿ ಮಾಡಬೇಕು, ಬೆಳಗ್ಗೆ ಏನು ಲಂಚಿಗೆ ಏನು ಪ್ರಿಪೇರ್ ಮಾಡಬೇಕು, ಅದರ ಮೇಲೆ ಕೂಡ ಡಿಪೆಂಡ್ ಆಗಿ ನಾನು ಹೇಳುವ ಟೈಮನ್ನು ಸೆಟ್ ಮಾಡ್ಕೊಳ್ತೇನೆ. ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆ ಸ್ಟವನ್ನು ಒಮ್ಮೆ ಹಾಗೆ ಕ್ಲೀನ್ ಮಾಡಿಕೊಂಡು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಧೀರಜ್ ಎಕ್ಸಸೈಸಿಗೆ ಹೋಗೋದಾದರೆ ಬೆಳಗ್ಗೆ ಅವರೇ ಎಗ್ಗನ್ನು ಬಾಯಿಲ್ ಮಾಡೋಕ್ಕೆ ಇಟ್ಟು ಹೋಗ್ತಾರೆ. ಆ್ಯಂಡ್ ಇವತ್ತಿನ ತಿಂಡಿಗೆ ನಾನು ಕುಕುಂಬರ್ ಅಂದರೆ ಮುಳ್ಳು ಸೌತೆಕಾಯಿಯ ಇಡ್ಲಿಯನ್ನು ಮಾಡ್ಕೊಳ್ತಿದ್ದೇನೆ. ಇಡ್ಲಿ ರವೆ ಜೊತೆಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಿದ್ದೇನೆ. 2 ಕಪ್ ರವೆ ತೊಗೊಳ್ಳೋದಾದರೆ 1 ಕಪ್ ಆಗುವಷ್ಟು ಮೊಸರು, ಮತ್ತು ಆಲ್ಮೋಸ್ಟ್ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಇಡ್ಲಿ ಏನಾದರೂ ಮಾಡುವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 10-15 ನಿಮಿಷ ಆದರೂ ನೆನೆಯೋಕ್ಕೆ ಬಿಟ್ಟರೆ ಚೆನ್ನಾಗಿರ್ತದೆ. ನೀರನ್ನು ನಾನು ಇವಾಗ ಹಾಕ್ಕೊಳ್ಳುವಾಗ ಆದಷ್ಟು ಕಡಿಮೆ ಹಾಕ್ಕೊಳ್ತೇನೆ, ಯಾಕಂತ ಹೇಳಿದ್ರೆ ಆಮೇಲೆ ಮುಳ್ಳು ಸೌತೆಕಾಯಿಯನ್ನು ಹಾಕ್ಕೊಳ್ಳುವಾಗ ಅದು ಸ್ವಲ್ಪ ನೀರು ಬಿಡೋದ್ರಿಂದ ನೀರು ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆಮೇಲೆ ಬೇಕಾದ ಹಾಗೆ ನೀರನ್ನು ಹಾಕ್ಕೊಳ್ತೇನೆ. ಒಂದು ಕಪ್ ಆಗುವಷ್ಟು ಮುಳ್ಳು ಸೌತೆಕಾಯಿಯನ್ನು ತುರ್ಕೊಂಡಿದ್ದೇನೆ. ನೋಡಿ, ಇದರಲ್ಲೇ ಸ್ವಲ್ಪ ನೀರು ಬಿಡ್ತದೆ. ಇದನ್ನೀಗ ನಾನು ಆವಾಗಲೇ ಮಿಕ್ಸ್ ಮಾಡ್ಕೊಂಡು ಇಟ್ಟಿರುವಂತಹ ಹಿಟ್ಟಿಗೆ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ತಿದ್ದೇನೆ. ಅಡುಗೆ ಸೋಡಾ ಹಾಕಿದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಾದರೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಅದರ ಜೊತೆಗೆ ಕ್ಯಾರೆಟ್, ಹಾಗೆ ಏನಾದರೂ ತರಕಾರಿಗಳನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ನಮಗೆ ಕುಡಿಯೋಕ್ಕೆ ನೀರನ್ನು ಬಿಸಿಗೆ ಇಡ್ತಿದ್ದೇನೆ. ಬಾಯಿಲ್ ಮಾಡಿ ಕುಡಿತೇವೆ ಬೆಳಗ್ಗೆ ನೀರು. ಹಾಗೆ ನಮ್ಮ ಆರುಷ್ ಆವಾಗಲೇ ಎದ್ದುಬಿಟ್ಟಿದ್ದಾನೆ. ನಮ್ಮ ಆರುಷ್ ಎದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸ ಮಾಡೋದು. ಇಲ್ಲಿ ನಾನು ಓಟ್ಸ್ ಮಾಡ್ತಿದ್ದೇನೆ. ನಮ್ಮ ಮನೆಯವರು ಎಲ್ಲರೂ ಬೆಳಗ್ಗೆ ಓಟ್ಸನ್ನು ಕುಡಿತೇವೆ, ಒಂದೊಂದು ಗ್ಲಾಸ್ ಓಟ್ಸ್. ಸಿಂಪಲಾಗಿ ನೀರು ಜೊತೆ ಓಟ್ಸ್ ಅಷ್ಟೇ, ಅದಕ್ಕೆ ಉಪ್ಪಾಗಲಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೂ ಹಾಕ್ಕೊಳ್ಳೋದಿಲ್ಲ. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇಡ್ಲಿಯನ್ನು ಹಾಕ್ಕೊಳ್ತಿದ್ದಾನೆ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೀವು ಸ್ವಲ್ಪ ಮ್ಯೂಸಿಕ್ ಕೇಳ್ತಿರ್ಬೋದು, ಅದು ಬೆಳಗ್ಗೆ ನಾನು ಹಾಕಿರುವಂತಹ ಭಕ್ತಿಗೀತೆಗಳು ನಿಮಗೆ ಕೇಳ್ತಿದೆ. ನಾರ್ಮಲ್ ಇಡ್ಲಿ ಥರ 15-20 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ನಾನು ಸಾಂಬಾರಿಗೆ ರೆಡಿ ಮಾಡ್ತಿದ್ದೇನೆ. ಸ್ವಲ್ಪ ಬೇಳೆಯನ್ನು ಹಾಗೆ ಕುಕ್ ಮಾಡಲಿಕ್ಕೆ ಇಟ್ಟೆ. ಇವಾಗ ನಾನು ತರಕಾರಿಗಳನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ನಮ್ಮ ಆರುಷ್ ನೋಡಿ, ನನ್ನ ಕಾಲು ಹತ್ರನೇ ಇರ್ತಾನೆ, ಏನಾದರೂ ಒಂದು ಮಾಡ್ತಾ ಇರ್ತಾನೆ. ಕೆಲವೊಂದು ಸಲ ಆರಾಮಾಗಿ ಏನಾದರೂ ಆಟಾಡ್ತಾ ಇರ್ತಾನೆ, ಬಟ್ ಕೆಲವೊಂದು ಸಲ ಹೀಗೆ ನನ್ನ ಜೊತೆಯೇ ಕಿಚನಲ್ಲಿ ಆ ಕಡೆ ಈ ಕಡೆ ಏನಾದರೂ ಮಾಡೋದು, ಅದನ್ನು ಎಳೆಯೋದು, ಇದನ್ನು ಎಳೆಯೋದು, ಇದೇ ಆಗ್ತಾ ಇರುತ್ತೆ. ಇವತ್ತು ಕೂಡ ಹಾಗೆ ಆಗಿದೆ.
ಸಾಂಬಾರಿಗೆ ನಾನು ಮನೆಯಲ್ಲಿರುವಂತಹ ತರಕಾರಿಗಳನ್ನು ಹಾಕ್ತೇನೆ, ಯಾವುದೆಲ್ಲ ಮನೆಯಲ್ಲಿದೆ ಅದರಲ್ಲಿ ಮಾಡ್ಕೊಳ್ತೇನೆ. ನುಗ್ಗೆಕಾಯಿ ಇದ್ದರೆ ಇನ್ನೂ ಚೆನ್ನಾಗಿರೋದು, ಬಟ್ ಇವತ್ತು ನುಗ್ಗೆಕಾಯಿ ಇರಲಿಲ್ಲ. ಹಾಗೆ ಕುಂಬಳಕಾಯಿ ಇತ್ತು, ಸೊ ಅದರಲ್ಲಿ ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತಲ್ವಾ. ಇಲ್ಲದಿದ್ದರೆ ಸೌತೆಕಾಯಿ ಹಾಕ್ಕೊಳ್ತೇನೆ. ಇವತ್ತು ಕುಂಬಳಕಾಯಿ ಇರೋದ್ರಿಂದ ನಾನು ಸೌತೆಕಾಯಿ ಹಾಕೋಕ್ಕೆ ಹೋಗಲಿಲ್ಲ. ಈ ಟೈಮಲ್ಲಿ ನಾನು ಓಟ್ಸ್ ಕುಡಿತೇನೆ, ಅದರ ಜೊತೆಗೆ ಧೀರಜಿಗೆ ಬರುವಾಗ ಹಾಲು ಬಿಸಿ ಮಾಡಿರ್ತೇನೆ. ಸೊ ಧೀರಜಿಗೆ ಅದರ ಜೊತೆಗೆ ನಾನು ಕೂಡ ಸ್ವಲ್ಪ ಹಾಲನ್ನು ಕುಡಿತೇನೆ. ನಾನು ಟೀ ಕಾಫಿ ಏನು ಕುಡಿಯೋದಿಲ್ಲ, ಬೆಳಗ್ಗೆ ಕುಡಿಯೋದು ಹಾಲು ಮಾತ್ರ. ಒಂದೇ ಸಲಕ್ಕೆ ಆಗುತ್ತಂತ ಹೇಳಿ ಆವಾಗಲೇ ಇಬ್ಬರಿಗೂ ಕೂಡ ಹಾಲನ್ನು ಬಿಸಿ ಮಾಡಿಕೊಂಡು ಇಟ್ಕೊಳ್ತೇನೆ. ತುಂಬ ಕೆಲಸ ಜಾಸ್ತಿ ಇರುವಾಗ, ಟೈಮ್ ಕಡಿಮೆ ಇರುವಾಗ ನಾನು ಆರುಷ್ಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋದಂತ ಹೇಳಿದ್ರೆ ಅದು ಎಗ್ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡಿ ಕೊಡ್ತೇನೆ. ಇವತ್ತು ಕೂಡ ಹಾಗೆ ಇಡ್ಲಿ ಕೊಡ್ಬೋದಿತ್ತು, ಬಟ್ ಬೇಡ ತಿಂದ್ರೂ ಒಂದು ಸ್ವಲ್ಪ ತಿನ್ನಲಿ ಅಂತ ಹೇಳಿ ಒಂದು ಎಗ್ ಹಾಕಿ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡ್ತಿದ್ದೇನೆ. ಏನಿಲ್ಲ, ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿ, ಖಾರಕ್ಕೆ ನಾನು ಹಾಕಿರೋದು ಪೆಪ್ಪರ್ ಪುಡಿ, ಪೆಪ್ಪರ್ ಪುಡಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋದಷ್ಟೇ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ನಾನು ಕಾವಲಿಗೆ ಅದನ್ನು ಹಾಕುವಾಗ ಸ್ವಲ್ಪ ತಣ್ಣಗಿತ್ತು ಕಾವಲಿ, ಅಷ್ಟೊಂದು ಬಿಸಿಯಾಗಿರಲಿಲ್ಲ, ಅದಕ್ಕೋಸ್ಕರ ಅದು ಅಂಟ್ಕೊಂಡು ಬಿಟ್ಟಿದೆ. ಇವತ್ತು ಅವಸರದಲ್ಲಿ ಕೆಲವೊಂದು ಸಲ ನೆನಪೇ ಆಗೋದಿಲ್ಲ ಏನು ಮಾಡ್ತಿದ್ದೀನಿ ಅಂತ ಹೇಳಿ. ದಾಲ್ ಚೆನ್ನಾಗಿ ಕುಕ್ಕಾಗಿದೆ. ಇವಾಗ ನಾನು ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳನ್ನು ಹಾಕ್ಕೊಳ್ತಿದ್ದೇನೆ ಸಾಂಬಾರಿಗಿದು. ಧೀರಜಿಗೆ ಬೇಕಾಗುವಂತಹ ತಿಂಡಿ ಕೂಡ ರೆಡಿಯಾಗಿದೆ. ಆಫ್ಟರ್ ಎಕ್ಸಸೈಸ್ ಅವರು ಇದನ್ನು ತಿಂತಾರೆ, ಅವ್ರು ಕುಡಿತಾರೆ. ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ. ಸಿಂಪಲಾಗಿರುವಂತಹ ರೆಸಿಪಿ, ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಲಿಲ್ಲ ಇವತ್ತು. ಇದಕ್ಕಿಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟಿಯಾದಂತಹ ಸಾಂಬಾರು ರೆಡಿಯಾಗಿದೆ. ಇಡ್ಲಿಗೆ ಮೋಸ್ಟ್ ಸೂಟೇಬಲ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಾನು ಟೀ ಕೂಡ ಮಾಡ್ತಿದ್ದೇನೆ. ಬೆಳಗ್ಗಿನ ದಿನಚರಿ ಅಂತ ಹೇಳಿದರೆ ಅದು ತುಂಬಾ ಅದೆಷ್ಟು ಅರ್ಜೆಂಟ್, ಅದೆಷ್ಟು ಅವಸರ ಅಂತ ಹೇಳೋಕ್ಕೆ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ನೋಡಿ ಇಡ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಕೂಡ ಬರುತ್ತೆ. ಮುಳ್ಳು ಸೌತೆಕಾಯಿ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಆದ್ದರಿಂದ ಈ ಥರ ಇಡ್ಲಿ ಮಾಡಿದರೆ ಮುಳ್ಳು ಸೌತೆಕಾಯಿ ತಿಂದಾಗ ಕೂಡ ಆಗುತ್ತೆ, ಬ್ರೇಕ್ಫಾಸ್ಟ್ ಕೂಡ ಆದಾಗ ಆಗುತ್ತೆ. ಇಲ್ಲಿ ನಮ್ಮದು ಬ್ರೇಕ್ಫಾಸ್ಟ್ ಕಂಪ್ಲೀಟಾಗಿ ರೆಡಿ ಆಯಿತು ನೋಡಿ. ನನ್ನ ಬೆಳಗಿನ ದಿನಚರಿ ಹೀಗಿರುತ್ತೆ. ತುಂಬಾ ಕೆಲಸ ಇರುತ್ತೆ, ತುಂಬಾ ಮೆಸ್ಸಿ ಆಗಿರುತ್ತೆ. ಅದರ ಜೊತೆಗೆ ನಮ್ಮ ಆರುಷ್ ಬೆಳಗ್ಗೆ ಬೇಗ ಎದ್ದುಬಿಟ್ರೆ ಅದಿನ್ನೂ ಹೇಳೋದೇ ಬೇಡ, ಕಂಪ್ಲೀಟಾಗಿ ಮೈಂಡ್ ಎಲ್ಲೋ ಹೋಗಿರುತ್ತೆ. ಹಾಗಾಗಿರುತ್ತೆ ನಂದು ಬೆಳಗ್ಗಿನ ಒಂದೆರಡು ಮೂರು ಗಂಟೆ. ಯಾವಾಗಲೊಮ್ಮೆ ನನಗೆ ಅನಿಸುತ್ತೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರಲ್ಲ, ಅವ್ರದ್ದು ತಾಯಂದರು ಹೇಗೆ ಮ್ಯಾನೇಜ್ ಮಾಡ್ತಾರೋ ಏನೋ ಅಂತ. ಬಟ್ ಒಂದು ವಿಷಯ ಏನಂತ ಹೇಳಿದ್ರೆ, ನಮಗೆ ಲೈಫಲ್ಲಿ ಯಾವುದೇ ಒಂದು ಫೇಸ್ ಬಂದ್ರೂ ಅದರ ಪ್ರಕಾರ ನಾವು ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಕಲಿತೇವೆ. ಅದು ಎಷ್ಟೇ ಕಷ್ಟ ಇದ್ರೂ ನಮಗೆ ಅದು ಅಂದರೆ ಆವಾಗ ಸ್ವಲ್ಪ ಕಷ್ಟ ಅಂತ ಫೀಲ್ ಆದ್ರೂ ಆಮೇಲೆ ನಮ್ಗೆ ಅನಿಸುತ್ತೆ ಅದೇನು ಅಷ್ಟೊಂದು ದೊಡ್ಡ ಕಷ್ಟವೇ ಅಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೆ ಬಾಯ್ ಬಾಯ್.